ಮಹಾತ್ಮ ಗಾಂಧೀಜಿಯವರು ಸಣ್ಣವರಿದ್ದಾಗ ನಾಟಕ ನೋಡ್ತಾ ಇದ್ರು ಅದರಲ್ಲಿ ಅವರಿಗೆ ಶ್ರವಣ ಕುಮಾರ ಮತ್ತು ಸತ್ಯ ಹರಿಶ್ಚಂದ್ರನ ನಾಟಕ ತುಂಬ ಪ್ರಭಾವ ಬೀರಿತ್ತು ಅವ್ರ ಮೇಲೆ ಅದರಲ್ಲಿ ನಿಮಗೆ ಶ್ರವಣಕುಮಾರನ ಕಥೆನ ಇವಾಗ ನಾನು ಹೇಳ್ತಾ ಇದ್ದೀನಿ ಯಾರು ಇನ್ನೂ ಧನುಸ್ ಟಾಕಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಕತೆ ಈ ರೀತಿ ಸ್ಟಾರ್ಟ್ ಆಗುತ್ತೆ ಒಂದು ಕಾಡು ಅಲ್ಲಿ ಒಂದು ಪುಟ್ಟ ಕುಟೀರ ಅದರಲ್ಲಿ ತಾಂಡವ ಋಷಿ ತನ್ನ ಹೆಂಡತಿ ಜೊತೆ ವಾಸ ಮಾಡ್ತಾ ಇರ್ತಾರೆ ಅವ್ರಿಗೆ ಒಬ್ನೇ ಒಬ್ಬ ಮಗ ಇದ್ದ ಅವನ ಹೆಸರು ಶ್ರವಣಕುಮಾರ ಶ್ರವಣನ ತಂದೆ ತಾಯಿಗೆ ವಯಸ್ಸಾಗಿತ್ತು ಮತ್ತೆ ಅವರಿಗೆ ಕಣ್ಣು ಸಹ ಕಾಣ್ತಾ ಇರಲಿಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು ಶ್ರವಣಕುಮಾರನಿಗೆ ಗೊತ್ತಾಗುತ್ತೆ ತಂದೆ ತಾಯಿಗೆ ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ಆಸೆ ಇದೆ ಅಂತ ಸೊ ಅವನು ಅವನ ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ತಾನೆ ಒಂದು ಕಾವಡಿನ ಮಾಡ್ತಾನೆ ಕಾವಡಿ ಅಂದರೆ ಒಂದು ಉದ್ದ ಬಿದಿರು ತಗೊಂಡು ಎರಡು ಕಡೆ ತಕ್ಕಡಿ ತರ ಬುಟ್ಟಿ ಕಟ್ತಾನೆ ಅದನ್ನ ಕಾವಡಿ ಅಂತ ಹೇಳ್ತಾರೆ ಕಾವಡಿ ಮಾಡ್ತಾನೆ ಕಾವಡಿಯಲ್ಲಿ ಅಪ್ಪ ಅಮ್ಮನ್ನ ಕೂರಿಸ್ಕೊಂಡು ತೀರ್ಥಯಾತ್ರೆಗೆ ಹೊರಡ್ತಾನೆ ಹೋಗೋ ದಾರಿಯಲ್ಲಿ ಅವರಿಗೆ ಆಯಾಸ ಅನ್ನಿಸ್ದಾಗ ಒಂದು ಕಡೆ ಕೂರಿಸ್ಬಿಟ್ಟು ಅವ್ರಿಗೆ ಹಣ್ಣುಗಳನ್ನ ತಗೊಂಬಂದು ಕೊಡ್ತಾ ಇದ್ದ ಮತ್ತೆ ಒತ್ಕೊಂಡು ಕಾಡು ಗುಡ್ಡ ನದಿ ದಾಟ್ಕೊಂಡು ಪುಣ್ಯಕ್ಷೇತ್ರಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದ ಒಂದಿನ ಹೀಗೆ ದಟ್ಟ ಕಾಡಿನಲ್ಲಿ ನಡೀತಾ ಇರುವಾಗ ಶ್ರವಣನ ತಂದೆ ತಾಯಿಗೆ ಬಾಯರಿಕೆ ಆಗುತ್ತೆ ಅವರ ಮಗನಿಗೆ ಹೇಳ್ತಾರೆ ಮಗು ಕಂದ ಇಲ್ಲೇ ಎಲ್ಲಾದ್ರೂ ಹತ್ರ ನೀರಿದೆಯಾ ನೋಡ್ಕೊಂಡ್ ಬಾ ಅಂತ ಹೇಳ್ತಾರೆ ಶ್ರವಣ ಬುಟ್ಟಿ ಇಳಿಸ್ಬಿಟ್ಟು ಅವ್ರನ್ನ ಒಂದ್ ಕಡೆ ಕೂರಿಸಿ ಕೈಯಲ್ಲಿ ತತ್ರಾಣಿ ಅಂದ್ರೆ ಮಣ್ಣಿನ ಪಾತ್ರೆ ಇಟ್ಕೊಂಡು ನೀರನ್ನ ಹುಡುಕ್ಕೊಂಡು ನೀರ್ ಎಲ್ಲಿರೋ ಇದೆ ಅಂತ ಹೇಳಿ ಹುಡ್ಕೊಂಡು ತಗೊಂಡು ಬರೋದಕ್ಕೆ ಹೋಗ್ತಾನೆ ದೂರದಲ್ಲಿ ಅವನಿಗೆ ನೀರಿರೋ ಜಾಗ ಕಾಣಿಸುತ್ತೆ ತತ್ರಾಣಿಯಲ್ಲಿ ನೀರನ್ನ ತುಂಬಿಸ್ಕೆ ಸ್ಟಾರ್ಟ್ ಮಾಡ್ತಾನೆ ನೀರು ಬುಳು ಬುಳು ಅಂತ ಶಬ್ದ ಮಾಡ್ತಾ ತುಂಬುತ್ತೆ ಇನ್ನೊಂದ್ ಕಡೆ ಮಹಾರಾಜ ದಶರಥ ಕಾಡಿಗೆ ಬೇಟೆಗೆ ಬಂದಿರ್ತಾನೆ ದಶರಥನಿಗೆ ನೀರಿನ ಬುಳು ಬುಳು ಶಬ್ದ ಕೇಳಿಸುತ್ತೆ ಅವನು ತಿಳ್ಕೊಂತಾನೆ ಯಾವುದೋ ಕಾಡು ಪ್ರಾಣಿ ನೀರ್ ಕುಡಿಯೋದಕ್ಕೆ ಬಂದಿದೆ ಅಂತ ಹೇಳಿ ಯಾಕಡೆ ಸೌಂಡ್ ಬರ್ತಾ ಇದ್ದಾನೋ ಆ ಕಡೆ ಅವನು ಬಾಣವನ್ನ ಬಿಡ್ತಾನೆ ಸಡನ್ ಆಗಿ ಅಯ್ಯಯ್ಯೋ ಅಮ್ಮ ಸತ್ತೇ ಅನ್ನೋ ಸೌಂಡ್ ಕೇಳುತ್ತೆ ರಾಜನ್ಗೆ ಗಾಬರಿ ಆಗುತ್ತೆ ಓಡಿ ಬಂದು ನೋಡ್ತಾನೆ ಒಂದು ಹುಡುಗನ ಎದೆಗೆ ಬಾಣ ಚುಚ್ಕೊಂಡಿರುತ್ತೆ ರಕ್ತ ಬರ್ತಾ ಇರುತ್ತೆ ದಶರಥ ಹೇಳ್ತಾನೆ ಅವನಿಗೆ ದುಃಖ ಆಗುತ್ತೆ ಹೇಳ್ತಾನೆ ನಾನು ಕಾಡು ಪ್ರಾಣಿ ಅಂತ ತಿಳ್ಕೊಂಡು ಬಾಣ ಬಿಟ್ಟೆ ನಂದು ತಪ್ಪಾಯ್ತು ನನ್ನನ್ನು ಕ್ಷಮಿಸು ಅಂತ ಹೇಳಿ ಗೋಗರಿತಾನೆ ಶ್ರವಣ ಹೇಳ್ತಾನೆ ನನ್ನ ತಂದೆ ತಾಯಿಗೆ ವಯಸ್ಸಾಗಿದೆ ಕಣ್ಬೇರೆ ಕಾಣಿಸೋದಿಲ್ಲ ಅವರನ್ನ ನಾನು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಇವಾಗ ಯಾರು ಅವ್ರನ್ನ ಕರ್ಕೊಂಡು ಹೋಗೋದು ನಾನೇನ್ ತಪ್ಪು ಮಾಡಿದೆ ಅಂತ ದೇವ್ರು ನನಗೆ ಇಂಥ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳಿ ಅಳ್ತಾನೆ ನನ್ನ ಹೆತ್ತವರ ಆಸೆನ ಪೂರೈಸು ಅಂತ ಹೇಳಿ ಶ್ರವಣಕುಮಾರ ಪ್ರಾಣ ಬಿಡ್ತಾನೆ ದಶರಥ ಮಹಾರಾಜ ಶ್ರವಣಕುಮಾರ ತಂದೆ ಹತ್ರ ಹೋಗ್ಬಿಟ್ಟು ತಾಯಿ ತಂದೆ ತಾಯಿ ಹತ್ರ ಹೋಗ್ಬಿಟ್ಟು ಎಲ್ಲ ನಡೆದಿದ್ದ ವಿಷಯನ ಹೇಳಿದಾಗ ಅವ್ರಿಗೆ ತುಂಬಾ ದುಃಖ ಆಗುತ್ತೆ ಈ ವಯಸ್ಸಲ್ಲಿ ಇದೆಂತ ಕಷ್ಟ ಬಂತಪ್ಪ ಅಂತ ಹಳ್ತಾರೆ ಅವರು ದಶರಥನಿಗೆ ಶಾಪ ಕೊಡ್ತಾರೆ ನಿನಗೂ ಸಹ ನಮ್ಮ ಗತಿನೇ ಬರುತ್ತೆ ನೀನು ಪುತ್ರ ಶೋಕದಿಂದ ನರಳಬೇಕು ಅಂತ ಹೇಳಿ ಪ್ರಾಣ ಕಳ್ಕೊತಾರೆ ಇದು ಶ್ರವಣ ಕುಮಾರನ ಕತೆ ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫರ್ದರ್ ನೋಟಿಫಿಕೇಶನ್ಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ